ನಮಸ್ಕಾರ, ಅಮೋಘ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರಿನ ಅಯ್ಯನಪಾಳ್ಯ ಗ್ರಾಮದ ನಿವಾಸಿ ನರಸಿಂಹಗೌಡರವರ ಮನೆ ಹಿತ್ತಲಿನಲ್ಲಿ ಭಾರಿ ಗಾತ್ರದ ಹೆಬ್ಬಾವು ಕಾಣಿಸಿಕೊಂಡಿತು. ವರಂಗಲ್ ವನ್ಯಜೀವಿ ಜಾಗೃತ ಹಾಗೂ ಉರಗ ರಕ್ಷಣಾ ಸಂಸ್ಥೆ ಸ್ಥಳಕ್ಕೆ ಧಾವಿಸಿ ಉರಗ ರಕ್ಷಣೆಯನ್ನ ಮಾಡಿದ್ದಾರೆ. ಬೃಹತ್ ಗಾತ್ರದ ಹೆಬ್ಬಾವನ್ನು ಕಂಡು ಭಯಭೀತರಾದ ಮನೆಯವರು ತುಮಕೂರಿನ ವರಂಗಲ್ ವನ್ಯಜೀವಿ ಜಾಗೃತ ಹಾಗೂ ಉರಗ ರಕ್ಷಣಾ ಸಂಸ್ಥೆಗೆ ಕರೆ ಮಾಡಿದ್ದು, ಸ್ಥಳಕ್ಕೆ ಬಂದಂತಹ ದಿಲೀಪ್ ಮತ್ತು ಹನುಮಯ್ಯ ಅರ್ಧ ಗಂಟೆಗಳ ಕಾಲ ಕಾರ್ಯಾಚರಣೆಯನ್ನ ನಡೆಸಿ 13 ಅಡಿ 10 ಕೆಜಿ ಇರುವ ಹಾವನ್ನ ಸೆರೆ ಹಿಡಿದು ಅರಣ್ಯ ಇಲಾಖೆ ಸಿಬ್ಬಂದಿ DRFOಗೆ ಮಾಹಿತಿಯನ್ನ ಮುಟ್ಟಿಸಿ ನಂತರ ಹಾವನ ದೇವರಾಯನ ದುರ್ಗ ಅರಣ್ಯಕ್ಕೆ ಬಿಟ್ಟಿದ್ದಾರೆ. ಸರ್, ನಮ್ಮ ಗ್ರಾಮ ಬಂದ್ಬಿಟ್ಟು ತುಮಕೂರು ತಾಲೂಕು ಊಳ್ಗೆರೆ ಹೋಬಳಿ ಮೈದಾಳ ಗ್ರಾಮ ಪಂಚಾಯತ್ ಅಯ್ಯನಪಾಳ್ಯ. ನಮ್ಮ ಹೆಸರು ರಾಮಚಂದ್ರಯ್ಯ ಅಂತ ಅಂದ್ಬಿಟ್ಟು, ನಮ್ಮ ಮನೆ ಹಿತ್ತಲಲ್ಲಿ ಒಂದು ಹೆಬ್ಬಾವು ಬಂದು ಬೃಹದಾಕಾರದ ಒಂದು ಹೆಬ್ಬಾವು ಸೇರ್ಕೊಂಡಿತ್ತು. ಅದನ್ನ ವರಂಗಲ್ ಟ್ರಸ್ಟ್ನ ದಿಲೀಪ್ ಕುಮಾರ್ ಮತ್ತೆ ಹನುಮಯ್ಯ ಅನ್ನತಕ್ಕಂಥವ್ರಿಗೆ ಇನ್ಫಾರ್ಮ್ ಮಾಡಿದಾಗ ಅವರು ತಕ್ಷಣ ಕೂಡಲೇ ಬಂದು ಅದನ್ನ ಸುರಕ್ಷಿತವಾಗಿ ಹಿಡಿದು ಅದನ್ನ ಒಂದು ಸುರಕ್ಷಿತವಾಗಿ ಒಳ್ಳೆ ಫಾರೆಸ್ಟ್ಗೆ ತಗೊಂಡೋಗಿ ಬಿಡಬೇಕು ಅಂತ ಅವರಲ್ಲಿ ಕೇಳ್ಕೊಂಡು ಅವ್ರು ಬಂದು ಅದನ್ನ ಸುರಕ್ಷಿತವಾಗಿ ಹಿಡಿದು ತಗೊಂಡೋಗ್ತಾ ಇದ್ದಾರೆ. ಕಾರ್ಗಿಲ್ ವಿಜಯ ದಿನ ಆಚರಣೆ ಪ್ರಯುಕ್ತ ಗುಡಿಬಂಡೆ ತಾಲೂಕಿನ ಬಜರಂಗದಳ ಮತ್ತು ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಗಣರಾಜ್ಯ ಪಟ್ಟುಸಾಲಿ ಕಲ್ಯಾಣ ಮಂದಿರದಲ್ಲಿ ಆಕಾಶ್ ಆಸ್ಪತ್ರೆಯ ಸಹಯೋಗದಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿತ್ತು. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಯುವ ನಾಯಕ ಆರ್ ಮಿಥುನ್ ರೆಡ್ಡಿ ಮಾತನಾಡಿ, 1999 ಮೇ ತಿಂಗಳಿನಲ್ಲಿ ಕಾರ್ಗಿಲ್ ಯುದ್ಧ ಜುಲೈ ಅಂತ್ಯದ ತನಕ ಅಂದರೆ ಸುಮಾರು 2 ತಿಂಗಳ ಕಾಲ ನಡೆಯಿತು. ಈ ಯುದ್ಧದಲ್ಲಿ ಭಾರತೀಯ ಸೇನೆ ವಿಜಯ ಸಾಧಿಸಿತು. ಭಾರತೀಯ ಸೇನೆಯ ಈ ಘನ ವಿಜಯ ಹಾಗೂ ಯುದ್ಧದಲ್ಲಿ ಹೋರಾಡಿದ ಸೈನಿಕರ ಗೌರವಾರ್ಥವಾಗಿ ನೆನಪಿನಲ್ಲಿ ಪ್ರತಿ ವರ್ಷ ಜುಲೈ 26ರಂದು ಕಾರ್ಗಿಲ್ ವಿಜಯ ದಿನವನ್ನು ಆಚರಿಸಲಾಗುತ್ತದೆ. ಕಾರ್ಗಿಲ್ ಸಮರದಲ್ಲಿ ವಿಜಯ ಸಾಧಿಸಿದ ನಮ್ಮ ವೀರ ಯೋಧರ ಗೌರವಾರ್ಥ ಈ ಕಾರ್ಯಕ್ರಮ ನಡೆಯುತ್ತಿದ್ದು, ಆರೋಗ್ಯ ಶಿಬಿರಗಳು ಜನರಿಗೆ ಅನುಕೂಲವಾಗಲಿ ಎಂದು ತಿಳಿಸಿದರು. ಪ್ರತಿಯೊಬ್ಬರು ಗುಡಿಬಂಡೆ ತಾಲೂಕಿನ ಗ್ರಾಮಸ್ಥರು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರೋದಕ್ಕೆ ತುಂಬ ಸಂತೋಷ. ಏಕೆಂದರೆ ನಮ್ಮ ಯೋಧರು 1999ರಲ್ಲಿ ನಮಗೆಲ್ಲರಿಗೂ ಗೊತ್ತಿರುತ್ತೆ, ಸುಮಾರು 500ಕ್ಕಿಂತ ಹೆಚ್ಚು ನಮ್ಮ ಯೋಧರು ಪ್ರಾಣವನ್ನು ಇವತ್ತು ಅನೇಕ ನಮ್ಮ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಗುಡಿಬಂಡೆ ತಾಲೂಕಿನ ಕೆಲವರು ಇವತ್ತು ಒಂದು ಯೋಧರ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹಾಗೂ ಏನು ಈ ಕಾರ್ಯಕ್ರಮ, ಪ್ರತಿ ವರ್ಷ ಕಾರ್ಯಕ್ರಮವನ್ನು ನಡೆಸ್ಕೊಂಡ್ಬರ್ತಿರುವ ಎಲ್ಲ ಬಜರಂಗದಳ ಮತ್ತು ವಿಶ್ವ ಹಿಂದೂ ಪರಿಷತ್ತಿನ ಸಂಘದವರು ತುಂಬ ಇನ್ನು ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಈ ಥರ ಕಾರ್ಯಕ್ರಮಗಳು ಮಾಡಿಕೊಂಡು ಹೋದರೆ ಗುಡಿಬಂಡೆ ತಾಲೂಕಿನಲ್ಲಿ ಇವತ್ತು ಏನು ಆಕಾಶ ಆಸ್ಪತ್ರೆಯಿಂದ ಉಚಿತ ಆರೋಗ್ಯ ತಪಾಸಣೆಯನ್ನು ಹಮ್ಮಿಕೊಂಡಿದ್ದಾರೆ. ಏಕೆಂದರೆ ಆಕಾಶ ಆಸ್ಪತ್ರೆಯ ಬಗ್ಗೆ ಹೇಳಬೇಕಂದ್ರೆ ಯಾವುದೇ ಆಗಲಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಇವತ್ತೊಳಗೆ ಈ ಥರ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅಂತ ಬರಬೇಕು ಅಂದರೆ ಯಾವಾಗ ಅವರು ಒಂದೇ ಹೇಳ್ತಾ ಇದ್ರು, ಸರ್ ನಾವು ನಿಮ್ಮ ಸೇವೆ ಮಾಡಲು ಮತ್ತು ಅಲ್ಲಿ ಇರುವಂಥ ಎಲ್ಲರ ಸೇವೆ ಮಾಡಲು ನಾವು ಸಿದ್ಧವಾಗಿರ್ತೀವಿ, ನಾವು ಯಾವಾಗ ಬೇಕಾದರೂ ಬಂದು ನಮ್ಮನ್ನು ಸಂಪರ್ಕಿಸ್ಬೋದು ಅಂತ ಹೇಳ್ತಾ. ಇನ್ನು ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಬಿಜೆಪಿ ನಗರಾಧ್ಯಕ್ಷ ಆನಂದ್, ವಿಶ್ವ ಹಿಂದೂ ಪರಿಷತ್ ವಿಭಾಗದ ಸಂಘಟನಾ ಕಾರ್ಯದರ್ಶಿ ಸಾಗರ್, ಜಿಲ್ಲಾ ಕಾರ್ಯದರ್ಶಿ ಬಾಲಕೃಷ್ಣ, ಬಜರಂಗದಳ ಕೋಲಾರ ವಿಭಾಗ ಸಂಚಾಲಕ ನರೇಶ್ ರೆಡ್ಡಿ, ಬಜರಂಗದಳದ ಜಿಲ್ಲಾ ಸಂಚಾಲಕ ಜಿಎ ಅಮರೇಶ್ ಇತರರು ಹಾಜರಿದ್ದರು. ವಿರಾಜಶೇಖರ್, ಅಮೋಘ ಟಿವಿ, ಗುಡಿಬಂಡೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಮಾಜಿ ಯೋಧನ ಪ್ರತಿಮೆ ಮುಂದೆ ಕಾರ್ಗಿಲ್ ವಿಜಯ ದಿವಸ್ ಆಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ರಾಜ್ಯ ಬೇಡರ ಸಮಿತಿ ರಾಜ್ಯಾಧ್ಯಕ್ಷ ಅಂಬಣ್ಣ ನಾಯಕ ಮಾತನಾಡಿ, ಕಾರ್ಗಿಲ್ ವಿಜಯ ದಿವಸದಲ್ಲಿ ಸಾಕಷ್ಟು ಸೈನಿಕರು ಹುತಾತ್ಮರಾಗಿದ್ದಾರೆ. ಅವರ ಕೊಡುಗೆಯನ್ನ ನಾವೆಲ್ಲರೂ ನೆನಪು ಮಾಡಿಕೊಳ್ಳಬೇಕು ಎಂದು ಹುತಾತ್ಮ ಸೈನಿಕರನ್ನ ಸ್ಮರಿಸಿಕೊಂಡರು. ಇನ್ನು ದೇಶದ ಪ್ರತಿಯೊಂದು ಮನೆಯಲ್ಲಿ ಯೋಧರಿದ್ದರೆ ದೇಶಕ್ಕೆ ಆಪತ್ತು ಬಂದಾಗ ಸನ್ನದ್ಧರಾಗಿ ಯುದ್ಧ ಮಾಡಲು ಸಹಕಾರಿಯಾಗುತ್ತದೆ. ಯೋಧರು ಗಡಿಯಲ್ಲಿ ಸೇವೆ ಸಲ್ಲಿಸುತ್ತಿರುವುದರಿಂದ ನಾವು ಸುರಕ್ಷಿತವಾಗಿರಲು ಸಾಧ್ಯ ಎಂದರು.
ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಇವತ್ತು ಒಂದು ಕಾರ್ಯಕ್ರಮದಲ್ಲಿ ಮಾಜಿ ಸೈನಿಕರು ಮತ್ತು ಸಂಘಟನೆಯವರು ಮತ್ತು ಕಾಲೇಜ್ ಲೆಕ್ಚರರು ಭಾಗವಹಿಸಿದ್ದಕ್ಕಾಗಿ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಏನಂದರೆ ಇವತ್ತು ವಿಶೇಷವಾದ ದಿನ ನಮಗೆ. ಭಾರತ ದೇಶದಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬ ವ್ಯಕ್ತಿ ಈ ಒಂದು ದಿನವನ್ನು ತಮ್ಮ ಮನದಲ್ಲಿ ಆತ್ಮದಲ್ಲಿ ಬರೆದಿಟ್ಟುಕೊಳ್ಳುವಂಥ ಒಂದು ವಿಷಯ ಅಂತ ನಾನು ಹೇಳ್ತಾ ಇದ್ದೇನೆ. ಯಾಕಂದರೆ ಈ ದೇಶದಲ್ಲಿ ಶಿರಸಾಷ್ಟಾಂಗ ನಮಸ್ಕಾರ ಮಾಡಬೇಕಂತ ವಿಷಯ ಬಂದಾಗ ನಾನು ಮೊದಲಿಗೆ 3 ಜನರಿಗೆ ಮಾತ್ರ ಶಿರಸಾಷ್ಟಾಂಗ ನಮಸ್ಕಾರ ಮಾಡಬೇಕಂತ ಹೇಳ್ತಾ ಇದ್ದೇನೆ. ಮೊದಲಿಗೆ ತಂದೆ ತಾಯಿಗಳಿಗೆ, ಆಮೇಲೆ ಈ ದೇಶವನ್ನು ರಕ್ಷಣೆ ಮಾಡುವಂಥ ಯೋಧರಿಗೆ, ಮತ್ತು ಈ ದೇಶಕ್ಕೆ ಅನ್ನ ಹಾಕುವಂಥ ರೈತರಿಗೆ ಶಿರಸಾಷ್ಟಾಂಗವನ್ನು ನಮಸ್ಕಾರ ಮಾಡಬೇಕಂತ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೇಳ್ತಾ ಇದ್ದೇನೆ ಬಂಧುಗಳೇ. ಈ ಕಾರ್ಯಕ್ರಮ ಒಂದು 4 ಜನ ಸೇರಿ ಮಾಡುವಂಥ ಕಾರ್ಯಕ್ರಮವಲ್ಲ. ಯಾಕಂದರೆ ಭಾರತ ದೇಶದಲ್ಲಿ ಹುಟ್ಟಿಯಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಈ ಕಾರ್ಯಕ್ರಮ ವಿಜಯೋತ್ಸವವನ್ನು ವಿಜಯದಿಂದ ಆಚರಣೆ ಮಾಡಬೇಕಾದಂಥ ವಿಷಯ. ರಾಜ್ಯ ಆಹಾರ ಆಯೋಗದ ತಂಡ ತಿಪಟೂರಿನಲ್ಲಿ ವಿವಿಧ ಕಡೆ ದಿಢೀರ್ ದಾಳಿ ಮಾಡಿದ್ದು ತಪ್ಪಿತಸ್ಥ ಅಧಿಕಾರಿಗಳಿಗೆ ಅಮಾನತು ಆದೇಶವನ್ನು ಹೊರಡಿಸಲಾಗಿದೆ. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ವಿವಿಧೆಡೆ ರಾಜ್ಯ ಆಹಾರ ಆಯೋಗದ ಅಧ್ಯಕ್ಷ ಡಾಕ್ಟರ್ ಎಚ್ ಕೃಷ್ಣ ಮತ್ತು ತಂಡ ಟಿಎಪಿಸಿ ಎಂಎಸ್ ದಾಸ್ತಾನು ಗೋದಾಮು, ಪಡಿತರ ನ್ಯಾಯಬೆಲೆ ಅಂಗಡಿ, ಬಿಸಿಎಂ ಹಾಸ್ಟೆಲ್ಗೆ ಭೇಟಿ ನೀಡಿ ದಾಖಲೆಗಳನ್ನು ಪರಿಶೀಲಿಸಿದ್ರು. ಆಗಸ್ಟ್ ಮತ್ತು ಜುಲೈ ತಿಂಗಳ ದಾಸ್ತಾನಿನಲ್ಲಿ ವ್ಯತ್ಯಾಸ ಕಂಡು ಬಂದಿದ್ದು ವಿವರಣೆ ಕೇಳಿ ನೋಟಿಸ್ ಜಾರಿ ಮಾಡಿದ್ರು. ವಿನಾಯಕ ವಿವಿಧೋದ್ದೇಶ ಸಹಕಾರ ಸಂಘದ ಪಡಿತರ ನ್ಯಾಯಬೆಲೆ ಅಂಗಡಿ, ಬಿಸಿಎಂ ಹಾಸ್ಟೆಲ್ ಹಾಗೂ ವಿವಿಧೆಡೆ ದಾಳಿ ನಡೆಸಿದ್ದು ತಪ್ಪಿಸ್ಥ ಅಧಿಕಾರಿಗಳಿಗೆ ಅಮಾನತು ಆದೇಶ ಹೊರಡಿಸಿದ್ರು. ಅಥವಾ ಸಂಘ ಸಂಸ್ಥೆಗಳ ಮುಖ್ಯಸ್ಥರುಗಳಲ್ಲಾಗ್ಬೋದು. ಏಕೆಂದರೆ ಇನ್ನೋಸೆಂಟ್ ಈ ರೈತ ಸಂಪರ್ಕ ಕೇಂದ್ರದಲ್ಲೂ ಬೆಳಿಗ್ಗೆ ಎಲ್ಲ ಹೋಗಿದ್ವಿ. ಅಲ್ಲೂ ಸಾಕಷ್ಟು ಮೊನ್ನೆ ಕುಣಿಗಲ್ಲಲ್ಲಿ ಸೀಸ್ ಮಾಡಿದ್ದೀವಿ, ಅದರಲ್ಲೂ ಡಾಕ್ಯುಮೆಂಟ್ಸ್ ಎಲ್ಲ ಸೀಸ್ ಮಾಡ್ಕೊಂಡು ಬಂದಿದ್ವಿ. ರೈತ ಸಂಪರ್ಕ ಕೇಂದ್ರದಲ್ಲೂ ಸಾಕಷ್ಟು ವ್ಯತ್ಯಾಸಗಳಿವೆ. ಹಾಗಾಗಿ ಈ ಬಡವರಿಗೆ ಯಾವ ಸವಲತ್ತನ್ನು ಗೌರ್ಮೆಂಟ್ ಕೊಡ್ತಾ ಇದೆಯೋ ಅದು ಕರೆಕ್ಟಾಗಿ ಜನಕ್ಕೆ ಸೇರ್ತಾ ಇಲ್ಲ. ಆ ಸೇರದೇ ಇರೋದ್ರಿಂದ ಇದನ್ನೆಲ್ಲ ಮಾಡೋದಕ್ಕೋಸ್ಕರ ನಾವು ಬಂದಿದ್ದೀವಿ. ಈ ಸಂದರ್ಭದಲ್ಲಿ ಆಯೋಗದ ಸದಸ್ಯರಾದ ಲಿಂಗರಾಜಕೋಟೆ, ಸುಮಂತ್, ವಿಜಯಲಕ್ಷ್ಮಿ, ಸುಜಾತ, ತಹಶೀಲ್ದಾರ್ ಪವನ್ ಕುಮಾರ್, ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು. ಹಾಲ್ಕುರ್ಕಿ ಮಂಜುನಾಥ್, ಅಮೋಕ್ ಟಿವಿ, ತಿಪಟೂರು. ಗುಬ್ಬಿ ತಾಲೂಕಿನ ಎಂಎನ್ ಕೋಟೆ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಗುಬ್ಬಿ ತಾಲೂಕಿನ ಎಂಎನ್ ಕೋಟೆ ಸಮುದಾಯ ಆರೋಗ್ಯ ಕೇಂದ್ರ, ಸೋಮಾಪುರ ಆಸ್ಪತ್ರೆ ಕೇಂದ್ರ ಹಾಗೂ ಹೂವಿನಕಟ್ಟೆ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ, ಮಂಚಲದೊರೆ ಹಾಸ್ಟೆಲ್ ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ದಿಢೀರ್ ಭೇಟಿ ನೀಡಿ ಪರಿಶೀಲಿಸಿದರು. ಇತ್ತೀಚಿನ ದಿನಗಳಲ್ಲಿ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಿದ್ದು ಗ್ರಾಮಗಳಲ್ಲಿ ಯಾವುದೇ ತೊಂದರೆ ಆಗದಂತೆ ಮುಂಜಾಗ್ರತೆ ಕ್ರಮವನ್ನು ವಹಿಸಲು ಸೂಚಿಸಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ವತಿಯಿಂದ 1830ನೇ ಮಧ್ಯವರ್ಜನಾ ಶಿಬಿರವನ್ನು ಗುಬ್ಬಿ ತಾಲೂಕಿನ ಕೊಡಿಗೆಹಳ್ಳಿ ಗ್ರಾಮದಲ್ಲಿ ಆಯೋಜಿಸಲಾಗಿತ್ತು. ಬೆಟ್ಟದಹಳ್ಳಿಯ ಚಂದ್ರಶೇಖರ್ ಮಹಾಸ್ವಾಮೀಜಿ ಕಾರ್ಯಕ್ರಮ ಉದ್ಘಾಟನೆಯನ್ನು ನೆರವೇರಿಸಿದರು. ಮಾನವ ಜನ್ಮ ಒಂದು ಪುಣ್ಯದ ಜನ್ಮವಾಗಿದ್ದು ಉತ್ತಮ ಬದುಕನ್ನು ಕಟ್ಟಿಕೊಳ್ಳಲು ತನ್ನ ಕುಟುಂಬದಲ್ಲಿ ಒಳ್ಳೆಯ ಮಗನಾಗಿ, ತಂದೆಯಾಗಿ, ಮನೆಯ ಒಳ್ಳೆಯ ಹಿರಿಯ ವ್ಯಕ್ತಿಯಾಗಿ ಜೀವನ ನಡೆಸಲು, ದುಶ್ಚಟಕ್ಕೆ ದಾಸನಾಗದೆ ಬದುಕನ್ನು ಕಟ್ಟಿಕೊಳ್ಳಿ ಅಂತ ಆಶೀರ್ವಚನವನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಎ ಗೋವಿಂದ ರಾಜು, ಪ್ರಾದೇಶಿಕ ನಿರ್ದೇಶಕ ಸೀನಪ್ಪ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪ್ರೇಮ, ತಾಲೂಕು ಯೋಜನಾ ಅಧಿಕಾರಿ ರಾಜೇಶ್ ಸೇರಿದಂತೆ ಇತರರು ಹಾಜರಿದ್ದರು. ರಂಗನಾಥ್, ಅಮೋಕ್ ಟಿವಿ, ಗುಬ್ಬಿ. ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಪದಾಧಿಕಾರಿಗಳು ಒಂದು ಒಳ್ಳೆ ಯೋಜನೆಯನ್ನ ಈ ಸಮಾಜಕ್ಕೆ ಕೊಟ್ಟಿದ್ರೆ ನಿಜವಾಗ್ಲೂ ತಪ್ಪಾಗಲ್ಲ ಅಂತ ನಮ್ಮ ಹಣ ತಂದು ನಿಮ್ಮ ಜೀವನ ರೂಪಿಸಲಿಕ್ಕೆ ಇನ್ಯಾವ ಯೋಜನೆಗಳನ್ನು ರೂಪಿಸ್ಬೋದು. ಆದ್ರೆ ಮಧ್ಯವರ್ತನ ಮಧ್ಯವನ್ನು ಬಿಡಿಸ್ತಕ್ಕಂತ ಈ ಸಮಾರಂಭ ಕೊಡಿದ್ದೀವಿ. ಶಿವರಿಗಿರ್ತೀರ ಅಷ್ಟು ಸುಲಭವಾದ ಸಮಾರಂಭ ಸಮಾರಂಭ ಆಗೋದಿಲ್ಲ. ಮೊಟ್ಟ ಮೊದಲಿಗೆ ಅವರು ಮನವೊಲಿಸಬೇಕಿದೆ. ಮನವೊಲಿಸಿದಂತ ಸ್ವಲ್ಪ ಪಡವಾದರೂ ಅವನು ತಿಳ್ಕೊಳ್ಬೇಕಿದೆ. ಕೆಲವು ಸಮಯ ಈ ಕಾರ್ಯಕರ್ತರನ್ನ ಒಡಗಿಟ್ಟು ಬರ್ಬೋದು, ಅಂದ್ರೆ ಗಲಾಟೆ ಮಾಡಿಟ್ಟು ಬರ್ಬೋದು.
ದಿನನಿತ್ಯ ದುಪ್ಪಟ್ಟು ಹಣ ಬರುತ್ತದೆ ಅಂತ ನಂಬಿಸಿ ಡಾಟಾಮಿರ್ ಎಐ ಎಂಬ ಆಪ್ ಮೂಲಕ 5 ಕೋಟಿಗೂ ಅಧಿಕ ಹಣವನ್ನ ದೋಖ ಮಾಡಿರುವ ಘಟನೆ ಗುಬ್ಬಿ ತಾಲೂಕಿನ ಕಲ್ಲೂರಿನಲ್ಲಿ ನಡೆದಿದೆ. ಹಣ ದುಪ್ಪಟ್ಟು ಮಾಡುವ ಆಸೆಯಲ್ಲಿ ಹಣವನ್ನ ಪೀಕುವಂತಹ ದಂಧೆ ಇದಾಗಿದ್ದು ಕಲ್ಲೂರಿನ 1500ಕ್ಕೂ ಹೆಚ್ಚು ಜನರು ಇದಕ್ಕೆ ಬಲಿಯಾಗಿರುವಂತಹ ಅಂದಾಜನ್ನ ವ್ಯಕ್ತಪಡಿಸಿದ್ದು ಇನ್ನು ಸುಮಾರು 40,000 ಹಿಡಿದು 400,000 ಹಣವನ್ನ ಕಳೆದುಕೊಂಡಿದ್ದಾರೆ. ಮೊದಮೊದಲಿಗೆ ಚಿಕ್ಕ ಹಣ ಹಾಕಿದ್ದಾಗ ದೊಡ್ಡ ಮಟ್ಟದ ಹಣ ಪಡೆದಿದ್ದಾರೆ. ದೊಡ್ಡ ಮಟ್ಟದ ಹಣ ಹಾಕಿದ್ದಾಗ ಇರುವುದನ್ನ ಕಳೆದುಕೊಂಡು ಬೀದಿಗೆ ಬೀಳುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಇದರಲ್ಲಿ ಎಷ್ಟೋ ಜನ ಮನೆಯಲ್ಲಿರುವ ಚಿನ್ನವನ್ನ ಗಿರ್ವಿ ಇಟ್ಟು ಮೋಸ ಹೋಗಿದ್ದಾರೆ. ಸಿಎಸ್ಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಂಗನಾಥ್ ಅಮೋಕ್, ಟಿವಿ ಗುಬ್ಬಿ. ಗೌರೀಶ್ ಅಂತ ಕಲ್ಲೂರಿಂದ ಬಂದು ಬೆಂಗಳೂರು ಕಡೆಯಿಂದ ಯಾರೋ ಫ್ರೆಂಡ್ಸ್ ಮುಖಾಂತರ ಕಲ್ಲೂರಿಗೆ ಬಂದಿದ್ದ DAI ಅಂತ ಹೇಳ್ಬಿಟ್ಟು ಒಬ್ರನ್ನ ಚೈನ್ ಬಿಗ್ ಥರ ಸೇರಿಸ್ತಾ ಹೋದರೆ ಅವ್ರಿಗೆ ಅಮೌಂಟ್ ಬರೋದು. ಫಸ್ಟು 300 ರೂಪಾಯಿಂದ 1,000 ರೂಪಾಯಿ ಈ ಥರ ಇನ್ವೆಸ್ಟ್ ಮಾಡಿಸೋದು. 1,000 ರೂಪಾಯಿ ಇನ್ವೆಸ್ಟ್ ಮಾಡಿಸಿದ್ರೆ 5 ದಿನದಲ್ಲಿ 1,500 300 ರೂಪಾಯಿಗೆ ಡೈಲಿ 30-35 60 ರೂಪಾಯಿ ಬರೋದು. ಮತ್ತು ಸೇರಿಸ್ತಾನಿಗೆ 10%, ಅವ್ರ ಹಿಂದಗಡೆ ನನಗೆ 5%, 3% ಆ ಥರ ಪರ್ಸೆಂಟೇಜ್ ಲೆಕ್ಕದಲ್ಲಿ ಬರುತ್ತೆ ಅಂತ ಸೇರಿಸ್ತಾವೆ. ನನಗೂ ಸುಮಾರು 1-2 ತಿಂಗಳಿಂದಲೇ ಲಿಂಕ್ ಕಳಿಸಿ ನಾವು ಸೇರ್ಕೊಂಡು ಅಂದರೆ ಫೋರ್ಸ್ ಮಾಡೋರು ಫಸ್ಟು ಸೇರ್ಕೊ ಬರುತ್ತೆ ಅಂತ. ಬಟ್ ನಾವು ಯಾವುದು ತಿರ್ಗಿ ಇನ್ವೆಸ್ಟ್ ಮಾಡ್ಕೊಂಡು ಬೇರೆಯವ್ರಿಗೆ ಪ್ರಮೋಟ್ ಮಾಡೋದಾಗಲಿ ಏನು ಮಾಡ್ಕೊಂಡಿಲ್ಲ. ನನಗೆ 1,500 ರೂಪಾಯಿ ಸೇರಿಸಿ 1,500 ಬಂತು. ಬಟ್ ನಾವಿದ್ದು ನಮ್ಮದಲ್ಲಿ ಅವ್ರು ಇನ್ನು ಅವ್ರ ಫೋರ್ಸ್ಗೋಸ್ಕರ ಹಾಕಿದ್ವಿ. ನಮ್ಮದಲ್ಲೇ ಮುಂದಕ್ಕೆ ಪ್ರಮೋಟ್ ಮಾಡಿ ಯಾರನ್ನೂ ಸೇರಿಸೋದಾರಲ್ಲಿ ಏನು ಮಾಡಲಿಲ್ಲ. ಬಟ್ ಬೇರೆಯವರೆಲ್ಲ ಅದೇ ಥರ 1,500 ರೂಪಾಯಿ ಎಕ್ಸ್ಟ್ರಾ 5 ದಿವಸಕ್ಕೆ ಬಂತಲ್ಲ, ಅದೇ ಆಸೆಯಲ್ಲಿ 15,000-30,000 ಆ ಥರ ಬರುತ್ತೆ ಅನ್ನೋ ಆಸೆಯಲ್ಲಿ ಕಂಟಿನ್ಯೂ ಮಾಡ್ಕೊತಾ ಹೋಗಿ ಸುಮಾರು ಜನ ಒಂದು 600 ಮೇಲೆ ಜನ ಇದಕ್ಕೆ ದುಡ್ಡು ಹಾಕ್ಬಿಟ್ಟು ಲಿಂಕ್ ಒಬ್ಬರಿಂದ ಒಬ್ಬರಿಗೆ ಶೇರ್ ಆಗಿ ಸುಮಾರು 1-5 ಕೋಟಿ ಕಲ್ಲೂರಲ್ಲೇ ಸ್ವಲ್ಪ ಜನ ಹೋಗಿದೆ. ಒಡವೆ ಮಾರಿ ಅಷ್ಟು ಜನ ಇಟ್ಟಿದೆ. ದೇವನಹಳ್ಳಿಯ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಜಿಲ್ಲಾ ಮಹಿಳಾ ಘಟಕದ ವತಿಯಿಂದ ತಾಲೂಕಿನ ವಿಶ್ವನಾಥ್ಪುರ ಪೊಲೀಸ್ ಠಾಣೆಗೆ ಆಗಮಿಸಿ ರೈತರ ಮೇಲೆ ಕೇಸು ದಾಖಲಿಸಿರುವ ಬಗ್ಗೆ ಮಾಹಿತಿಯನ್ನು ಪಡೆದರು. ದೇವನಹಳ್ಳಿ ತಾಲೂಕು ಶೆಟ್ಟೇರಹಳ್ಳಿ ಸರ್ವೇ ನಂಬರ್ 51/1 ಮತ್ತು 69/2 15 ಎಕರೆ ಜಮೀನು ಹೊನ್ನಪ್ಪರವರಿಗೆ ಸೇರಿದ್ದಾಗಿದ್ದು ಅದನ್ನ ವೀರಸ್ವಾಮಿ ಎಂಬುವರಿಗೆ GPA ಮಾಡಿಕೊಟ್ಟು ಸೈಟು ಮಾಡುವ ಉದ್ದೇಶದಿಂದ ಜಾಯಿಂಟ್ ವೆಂಚರ್ ಮಾಡಿಸಿ ಅಭಿವೃದ್ಧಿಪಡಿಸಲು ಕರಾರು ಮಾಡಿಸಿ ಈಗ ಈ ವಿಚಾರವಾಗಿ ಠಾಣೆ ಮೆಟ್ಟಿಲೇರಿ ವಿವಾದವಾದ ಹಿನ್ನೆಲೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆಯ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ ಅನುರಾಧ ರೈತರ ಪರವಾಗಿ ಪೊಲೀಸ್ ಠಾಣೆಗೆ ತೆರಳಿ ಮಾಹಿತಿ ಪಡೆದರು. ಅದು ಏನಾಗಿದೆ, 2013-14 ವೀರಸ್ವಾಮಿ ಅಂತವರು ಜಾಯಿಂಟ್ ವೆಂಚರ್ಗೆ ಅಂತ ಹೇಳ್ಬಿಟ್ಟು ಅವ್ರ ಕಡೆಯಿಂದ ಅಗ್ರಿಮೆಂಟ್ ಮಾಡಿಕೊಂಡು ಲೇಔಟ್ ಮಾಡ್ತೀವಿ, 6 ತಿಂಗಳಲ್ಲಿ ಅಗ್ರಿಮೆಂಟ್ ಮಾಡಿ ರೆಡಿ ಮಾಡಿರ್ತಾರೆ. ಆದರೆ 5 ವರ್ಷ ಆದರೂ ಕೂಡ 6 ವರ್ಷ ಆದರೂ ಕೂಡ ಅವರು ಬಂದಿರಲ್ಲ. ಸರಿ, ಮತ್ತೆ 2019 ಬಂತು, ಮತ್ತೆ 2013-14 ಏನು ಅಗ್ರಿಮೆಂಟ್ ಮಾಡಿದ್ರು ಮತ್ತೆ ಅದನ್ನು ರಿನಿವಲ್ ಮಾಡಿಸಿ 1 ತಿಂಗಳಲ್ಲಿ ಮತ್ತೆ ನಿಮಗೆ ಲೇಔಟ್ ರೆಡಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ 2023-24-25 ಲೇಔಟ್ ಇದು ಮಾಡಲ್ಲ. ಮತ್ತೆ ನಮ್ಮ ಉನ್ನತ ಅವರು ಏನು ಮಾಡ್ತಾರೆ, ಹೈಕೋರ್ಟ್ ಹೋಗ್ಬಿಟ್ಟು ಅಪೀಲ್ ಹಾಕ್ತಾರೆ. ಹೈಕೋರ್ಟ್ಗೆ ಹೋಗಿ ಅಪೀಲ್ ಹಾಕ್ಬಿಟ್ಟು ಅಲ್ಲಿಂದ ಕೇಸು ಮೂವ್ ಮಾಡಿದ್ಮೇಲೆ ಅವ್ರಿಗೆ ಮೊನ್ನೆ 2019 ಅವ್ರಿಗೊಂದು 22 ಅವ್ರಿಗೊಂದು ನೋಟಿಸ್ ಹೋಗುತ್ತೆ ವೀರಸ್ವಾಮಿ ಅವ್ರಿಗೆ, ಈ ಥರ ಹೊನ್ನಪ್ಪ ಅವರು ಕೇಸು ಫೈಲ್ ಮಾಡಿದ್ದಾರೆ ಅಪೀಲ್ ಆಗಿದೆ. ಯಾವಾಗ ಅವ್ರಿಗೆ ನೋಟಿಸ್ ತಲುಪಿರುತ್ತೋ ನೋಟಿಸ್ ತಲುಪಿದ ಮೇಲೆ ಅವ್ರೇನು ಮಾಡ್ತಾರೆ, ಲೇಔಟ್ ಫಾರ್ಮ್ ಮಾಡ್ತೀವಿ ಅಂತ ಲೇಔಟ್ ಹತ್ರ ಬರ್ತಾರೆ. ಆಗ ನಮ್ಮ ಹೊನ್ನಪ್ಪ ಅವರು ಅವ್ರ ಫ್ಯಾಮಿಲಿ ಎಲ್ಲ ಹೋಗ್ಬಿಟ್ಟು ಇನ್ನೂ ಅದೇನು ಇತ್ಯರ್ಥ ಆಗಿಲ್ವಲ್ಲ, ಆದ್ದರಿಂದ ಜಾಗ ಒಳಗಡೆಗೆ ಹೋಗೋಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ದಕ್ಕೆ ಅವರು ವೀರಸ್ವಾಮಿ ಅವರೆಲ್ಲ ಸೇರಿ ಸ್ಟೇಷನ್ ಹತ್ರ ಬಂದು ವಿಶ್ವನಾಥ್ಪುರ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಬಿಟ್ಟು ಇವ್ರ ಮೇಲೆ ಈ ಥರ ನಾವು ಕೆಲಸಕ್ಕೆ ಹೋದರೆ ಅಡ್ಡಿ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ಬಿಡ್ತಾ ಇಲ್ಲ ಒಳಗಡೆ ಅಂತ ಹೇಳ್ಬಿಟ್ಟು ಇವ್ರ ಮೇಲೆ ನಮ್ಮ ರೈತರ ಮೇಲೆ FIR ಹಾಕ್ಸಿರ್ತಾರೆ. ಅದರಿಂದ ನಮ್ಮ ಹೊನ್ನಪ್ಪ ಅವ್ರು ಹೇಳಿದ್ರು. ಇನ್ನು ಜಮೀನು ಮಾಲೀಕ ಹೊನ್ನಪ್ಪ ಮಾತನಾಡಿ, ನಮಗೆ ಕಳೆದ 11 ವರ್ಷಗಳಿಂದ ಜಮೀನನ್ನ ಸೈಟುಗಳಾಗಿ ಪರಿವರ್ತಿಸಿ ಅಭಿವೃದ್ಧಿ ಮಾಡುವುದಾಗಿ ಹೇಳಿಕೊಂಡು ಬರುತ್ತಿರುವ ವೀರಸ್ವಾಮಿ ಅವರು ಯಾವುದೇ ಕೆಲಸ ಮಾಡುತ್ತಿಲ್ಲ. ಇತ್ತೀಚೆಗೆ ಜಮೀನಿನ ಬಳಿ ಬಂದಾಗ ಕೆಲಸ ಮಾಡಲು ಬಿಡದಾಗ ನಮ್ಮ ಮೇಲೆ ದೂರು ನೀಡಿರುತ್ತಾರೆ. ಇಷ್ಟು ವರ್ಷಗಳಾದರೂ ಅಭಿವೃದ್ಧಿ ಪಡಿಸದಿದ್ದರಿಂದ ನಮ್ಮ ಕುಟುಂಬದ ಸದಸ್ಯರೆಲ್ಲ ಅವರಿಗೆ ಜಮೀನು ನೀಡುವುದಿಲ್ಲ ಎಂದು ತೀರ್ಮಾನಿಸಿದೆ ಹಾಗೂ ಅವರು ನೀಡಿರುವ ಹಣವನ್ನು ಹಿಂತಿರುಗಿಸಲಾಗುತ್ತದೆ ಅಂತ ತಿಳಿಸಿದರು. 51/2 50-69/2 55/1 ಈ ಸರ್ವೆ ನಂಬರ್ಗಳಾಗ ನಮಗೆ ಇದು ಮಾಡಿದ್ದಾರೆ. ಅದು ಇನ್ನೂ ಪ್ಲ್ಯಾನ್ ಅಪ್ರೂವಲ್ಲೂ ಮಾಡಿಲ್ಲ. 9.5 ಎಕರೆಗೆ ಮಾತ್ರ ಮಾಡ್ಕೊಂಬಂದವ್ರೆ. ನಾ ಜಾಗದ ಹತ್ರ ಬರ್ತಾರೆ, ರೌಡಿ ಜಮ್ ಆಗಿ ಕೆಲಸ ಮಾಡೋಕ್ಕೆ ಬರ್ತಾರೆ. ಅಲ್ಲಿ ಪೊಲೀಸರು ಬರ್ತಾರೆ, ಪೊಲೀಸ್ನವರು ನೀವು ಬಿಟ್ಕೊಡ್ರಿ, ಯಾಕ್ರಿ ಮಾಡಿಲ್ಲನ್ರಿ, ನೀವು ದುಡ್ಡು ತಗೊಂಡಿಲ್ಲನ್ರಿ ಅಂತ ರೋಪ್ಗಳಾಗ್ತಾರೆ ನಮಗೆ. ಯಾರು ಆ ರೀತಿ ಮಾಡಿರೋದು ನಿಮಗೆ? ಇಲ್ಲಿ ಪೊಲೀಸ್ನವರು.
ನಿಮ್ಮ ಜಮೀನು ಯಾರು ತಗೊಂಡ್ರೆ ಅದು ವೀರಸ್ವಾಮಿ ವೀರಸ್ವಾಮಿ ಹೌದು ವೀರಸ್ವಾಮಿ ಪ್ಲಸ್ ಗೋಪಾಲ್ ಬಾಮೈದ ಮಧುಸೂದನ್ ನಿಮ್ ಸಮಸ್ಯೆ ಆಗಿರೋದು ಏನಿಗೆ ಎಷ್ಟು ವರ್ಷದಿಂದ ಅಗ್ರಿಮೆಂಟ್ ಹಾಕೊಂಡ್ರು ಏನ್ 2013 ಹಾಕೊಂಡು ಈ ಕೆಲಸ ಮಾಡ್ತಾವ್ರೆ ಇವಾಗ ಬರ್ತಾವ್ರೆ ಲ್ಯಾಂಡ್ ಹತ್ರ 13 ತಗೊಂಡು ಇವಾಗ ಜಿಪಿ ಮಾಡ್ತಾರೆ ಅದನ್ನ ಹೇಳ್ರಿ ನೋಟಿಸು ಕಳ್ಸಿದ ಮೇಲೆ ಈಗ ಬರ್ತಾವ್ರೆ ನೀವು ಬಿಟ್ಕೊಡಕ್ ಇಷ್ಟ ಇಲ್ಲ ಇಲ್ಲ ಬಿಟ್ಕೊಡಕ್ ಇಷ್ಟ ಇಲ್ಲ ನಾವು ಅವ್ರ ದುಡ್ಡು ಏನಾಯ್ತಾ ಏನ್ ಖರ್ಚು ಮಾಡ್ಯವನೋ ಅದು ಕೊಡಕ್ ರೆಡಿ ಆಗಿದ್ದೀರಿ ನಾವು ಜಮೀನ್ ಅಂತೂ ಕೊಡಲ್ಲ ನಮ್ಮ ಅತ್ತಂಗ್ಯಾರು ನಮ್ಮನ್ನ ಇದು ಮಾಡ್ತಾವ್ರೆ ಯೋಚನೆ ಮಾಡ್ತಾವ್ರೆ ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ರೈತರು ಹಾಜರಿದ್ದರು. ಅಕ್ಷಯ್ವಿ ಅಮೋಕ್ ಟಿವಿ ದೇವನಹಳ್ಳಿ. ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಗ್ಯಾರಂಟಿ ಯೋಜನೆಗೆ ಆಯ್ಕೆಯಾದ ಸದಸ್ಯರುಗಳಿಗೆ ಅಭಿನಂದನೆಯನ್ನು ಸಲ್ಲಿಸಲಾಯಿತು. ಮಾಜಿ ಶಾಸಕ ಕೆಎಸ್ ಕಿರಣ್ ಕುಮಾರ್ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಹುಳಿಯಾರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಿಕ್ಕಣ್ಣ, ಚಿಕ್ಕನಾಯಕನಹಳ್ಳಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿಡಿ ಚಂದ್ರಶೇಖರ್ ಅಭಿನಂದನೆಯನ್ನು ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಎಸ್ಸಿ ಘಟಕದ ಅಧ್ಯಕ್ಷ ಅಗಸರಹಳ್ಳಿ ನರಸಿಂಹಮೂರ್ತಿ, ಒಬಿಸಿ ಘಟಕದ ಪ್ರಧಾನ ಕಾರ್ಯದರ್ಶಿ ಸುರೇಶ್, ಮಾದಿಗದಣ್ಣೂರ ಸಮಿತಿಯ ಬೆವ್ವಳ್ಳಿ ಚನ್ನಬಸಯ್ಯ, ಕಾರ್ಯದರ್ಶಿ ಚಿದಾನಂದ ಮೂರ್ತಿ ಹಾಗೂ ಹಲವಾರು ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಿ ಶುಭ ಹಾರೈಸಿದರು. ಚಾಮರಾಜನಗರ ಜಿಲ್ಲೆಯ ಲೊಕ್ಕನಹಳ್ಳಿಯಲ್ಲಿ ಜಿಲ್ಲಾಧಿಕಾರಿ ಶಿಲ್ಪನಾಗ್ ನೇತೃತ್ವದಲ್ಲಿ ಜನಸ್ಪಂದನಾ ಕಾರ್ಯಕ್ರಮ ಆಯೋಜಿಸಿದ್ದು ಗ್ರಾಮೀಣ ಪ್ರದೇಶದ ಜನರು ತಮ್ಮ ಸಮಸ್ಯೆಗಳನ್ನು ಹಂಚಿಕೊಂಡರು. ಸರ್ಕಾರಿ ಕಚೇರಿಗಳಲ್ಲಿ ಸಾರ್ವಜನಿಕರು ಖುದ್ದಾಗಿ ತಮ್ಮ ಕೆಲಸ ಕಾರ್ಯ ಮಾಡಿಸಿಕೊಳ್ಳಲು ಸಾಧ್ಯವಾಗ್ತಿಲ್ಲ, ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಮಧ್ಯವರ್ತಿಗಳನ್ನು ಇಟ್ಟುಕೊಂಡಿದ್ದಾರೆ ಅಂತ ದೂರಿದಾಗ ಗರಂ ಆದ ಜಿಲ್ಲಾಧಿಕಾರಿ, ಸರ್ಕಾರಿ ಕಚೇರಿಗಳು ಜನಸ್ನೇಹಿ ಆಗಿರಬೇಕೆ ಹೊರತು ಮಧ್ಯವರ್ತಿಗಳಿಂದ ಕೂಡಿರಬಾರದು, ಕಚೇರಿಗಳಲ್ಲಿ ಮಧ್ಯವರ್ತಿಗಳು ಹೆಚ್ಚಾಗಿರುವ ಬಗ್ಗೆ ನನ್ನ ಗಮನಕ್ಕೆ ಬಂದಿತು, ಇನ್ಮುಂದೆ ಇಂತಹ ಪ್ರಸಂಗ ಜರುಗಿದರೆ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕಾಗ್ತದೆ ಅಂತ ಖಡಕ್ ಆಗಿ ಎಚ್ಚರಿಸಿದರು. ಶಿವಕುಮಾರ್, ಅಮೋಕ್ ಟಿವಿ, ಚಾಮರಾಜನಗರ. ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವ ಹಗರಣವನ್ನು ಖಂಡಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನಾ ಧರಣಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ರಾಯಚೂರು ಜಿಲ್ಲೆ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರು, ಜೆಡಿಎಸ್ ರಾಜ್ಯ ಪರಿಶಿಷ್ಟ ಪಂಗಡದ ರಾಜ್ಯಾಧ್ಯಕ್ಷರು ಹಾಗೂ ನಿಕಟಪೂರ್ವ ಶಾಸಕರಾದ ರಾಜ ವೆಂಕಟಪ್ಪ ನಾಯಕ ದೊರೆ ಉಪಸ್ಥಿತರಿದ್ದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಲ್ಲದೆ ಹಗರಣವನ್ನು ಸಿಬಿಐಗೆ ವಹಿಸಬೇಕು ಅಂತ ಆಗ್ರಹಿಸಿದರು. ಇದಿಷ್ಟು ಈವರೆಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.